ನನ್ನ ಮೇಲೆ ಚಾರ್ಜ್ ಮಾಡಿದ್ದೇನೆ ನಾನು ಮುಖ್ಯಮಂತ್ರಿ ಆಗತಕ್ಕಂತ ಪ್ರಮಾಣವಚನ ಸಮಾರಂಭದಲ್ಲಿ ಆಗ ಐಎಎಸ್ ಅಧಿಕಾರಿಗಳನ್ನು ಡೆಪ್ಯೂಟ್ ಮಾಡಿರಲಿಲ್ಲವಾ ಅಂತ ಕೇಳಿದ್ದೆ ನಾನು ಡೆಸಿಗ್ನೇಟೆಡ್ ಚೀಫ್ ಮಿನಿಸ್ಟರ್ ಅಲ್ಲಿ ಗವರ್ನರ್ ಮತ್ತು ಚೀಫ್ ಸೆಕ್ರೆಟರಿ ಅವರು ಚರ್ಚೆ ಮಾಡಿ ನಾನು ಮುಖ್ಯಮಂತ್ರಿ ಆಗುವವರೆಗೆ ಯಾವುದೇ ನಿರ್ಧಾರಗಳು ಮಾಡಿದ್ರೂ ಅವರು ಮಾಡ್ಕೊಂಡಿರಬೇಕಷ್ಟೇ ಸರ್ಕಾರದ ವತಿಯಿಂದ ಡಿಪಿಆರ್ ಇಂದ ನಾನೇನು ಯಾರಿಗೂ ಸೂಚನೆ ಕೊಟ್ಟಿಲ್ಲ ನನಗಿರತಕ್ಕಂತ ಮಾಹಿತಿ ನಾನು ಪ್ರಮಾಣ ವಚನ ಸ್ವೀಕಾರ ಮಾಡತಕ್ಕಂತ ಸಂದರ್ಭದಲ್ಲೂ ಯಾವ ಐಎಎಸ್ ಆಫೀಸರ್ ಗಳನ್ನು ಯಾರಿಗೂ ಡೆಪ್ಯೂಟ್ ಮಾಡಿಲ್ಲ ನನಗಿರತಕ್ಕಂತ ಮಾಹಿತಿ ನಂತರ ನಮ್ಮ ಪಕ್ಷದ ಒಬ್ಬ ಪ್ರಧಾನ ಕಾರ್ಯದರ್ಶಿ ಡೆಲ್ಲಿಯಿಂದ ಏನು ಬರ್ತಾ ಇದ್ರು ದಾನಿಶಾಲಿ ಅಂತ ಹೇಳಿ ನನ್ನ ದಿನ ಸದನದಲ್ಲಿ ದಾರಿ ತಪ್ಪಿಸಿದ್ದಾರೆ ಅದು ಯಾರೋ ವೈಎಸ್ ಪಾಟೀಲ್ ಅಂತಲೋ ಯಾರನ್ನೋ ನಾವು ಡೆಪ್ಯೂಟ್ ಮಾಡಿದ್ದು ದಾನಿಶಾಲಿ ಅವರನ್ನು ರಿಸೀವ್ ಮಾಡಲಿಕ್ಕೆ ಅಂತ ಹೇಳಿ ಯಾವುದೇ ಸಂದರ್ಭದಲ್ಲೂ ದಾನಿಶಾಲಿ ಅವರು ಕೋಆರ್ಡಿನೇಷನ್ ಕಮಿಟಿಲಿ ಏನಿದ್ರು ಐದು ಜನದ ಕೋಆರ್ಡಿನೇಷನ್ ಕಮಿಟಿ ವೇಣುಗೋಪಾಲ್ ಅವರು ನಾನು ಡೆಪ್ಟಿ ಸಿಎಂ ಅವರು ಅಲ್ಲಿಂದ ಸಿದ್ದರಾಮಯ್ಯ ಅವರು ದಾನಿಶಾಲಿ ಏನಿದ್ರು ಯಾವುದೇ ಸಂದರ್ಭದಲ್ಲೂ ಅವರಿಗೆ ಸರ್ಕಾರದ ಆತಿಥ್ಯವನ್ನು ಕೊಟ್ಟಿಲ್ಲ ಯಾವುದೇ ಐಎಎಸ್ ಅಧಿಕಾರಿಗಳನ್ನು ಅವನ್ನ ರಿಸೀವ್ ಮಾಡಲಿಕ್ಕೆ ಡೆಪ್ಯೂಟ್ ಮಾಡಿಲ್ಲ ಸರ್ಕಾರದ ಕಾರಣ ಕೊಟ್ಟಿಲ್ಲ ಅವರು ಬಂದಾಗ ಇದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಯಾವ ವೈಎಸ್ ಪಾಟೀಲ್ನ ಯಾವ ಕಳಿಸಿದ್ದೇವೆ ಸದನದ ದಾರಿ ತಪ್ಪಿಸಿ ಇವತ್ತು ನನ್ನ ಮೇಲೆ ಕಪ್ಪು ಚುಕ್ಕಿ ಇಡಲಿಕ್ಕೆ ನೋಡಿದ್ದೀರಿ ನಿಜಕ್ಕೂ ನಿಮಗೆ ಅದೇನ ಮನ ಮರ್ಯಾದೆ ನಾಚಿಕೆ ಆಗೋದಿಲ್ಲವ ಅಂತ ಏನು ಹೇಳ್ತೀರಿ ಅದಿದ್ರೆ ಅದು ಇಲ್ಲದೆ ಇದ್ದ ನಿಮಗೆ ಅದೇನು ಸತ್ಯ ಇದೆ ಹೊರಗಿಡಿ ನನ್ನ ಕಾಲದಲ್ಲಿ ಏನಾಗಿದೆ ಅಂತ ಹೇಳಿ ವಿಸ್ತಾರ ನ್ಯೂಸ್ ನಿಖರ ಜನಪರ